ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರ, ನಾವು ಯಾವ ಥ್ರೆಡ್ಡನ್ನು ಯೂಸ್ ಥ್ರೆಡ್ ಪೈಪಿಂಗ್ ಬಗ್ಗೆ ನಾನು ತುಂಬ ವಿಡಿಯೋಸ್ಗಳು ಮಾಡ್ತಾ ಇರ್ತೀನಿ. ಥ್ರೆಡ್ ಪೈಪಿಂಗ್ ಅಂದರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ, ಸಣ್ಣ ದಪ್ಪ ಬರಲ್ಲ. ಒಂದ್ಸಲ ಸ್ಟಾರ್ಟಿಂಗ್ ಮಾಡಿದ್ರೆ ನಾವು ಥ್ರೆಡ್ ಪೈಪಿಂಗ್ ಲಾಸ್ಟ್ವರೆಗೂ ಎಷ್ಟು ದಪ್ಪ ಇರಬೇಕು ಅಂದರೆ, ಒಂದೇ ಮೀಡಿಯಮ್ ಸೈಜು ನೀವೇನು ಥ್ರೆಡ್ ಪೈಪಿಂಗ್ ತೊಗೊಂಡಿರ್ತೀರೋ ಅದು ಫುಲ್ ಇಲ್ಲಿಂದ ಹಿಡಿದು ಲಾಸ್ಟ್ ಎಂಡಿಂಗ್ವರೆಗೂ ಇಲ್ಲಿವರೆಗೂ ಕೂಡ ನಿಮಗೆ ಸೇಮ್ ಸಿಗುತ್ತೆ. ಸೇಮ್ ದಪ್ಪ, ಒಂಚೂರು ವೇರಿಯೇಷನ್ ಆ ಥರದ್ದೇನೂ ಆಗಲ್ಲ. ನೋಡ್ಬೋದು, ತೋರಿಸ್ತೀನಿ ನಾನು ಎಷ್ಟು ಅಂದರೆ, ಎಲ್ಲೂ ಕೂಡ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿರ್ಬೋದು, ಆ ಥರ ಎಲ್ಲ ಏನೂ ಆಗಲ್ಲ. ಥ್ರೆಡ್ ಪೈಪಿಂಗ್ ಕೊಟ್ಟಾಗ ನೀವು ಕೊಡೋದ್ರ ಮೇಲೆ ಇರುತ್ತೆ ಥ್ರೆಡ್ ಪೈಪಿಂಗ್ ಯಾವ ರೀತಿ ಕೊಡ್ತೀರಾ ಅಂತ. ನಾನು ಥ್ರೆಡ್ ಪೈಪಿಂಗನ್ನು ನಾರ್ಮಲ್ ರೀತಿ ಕೊಡೋದನ್ನು ಕೂಡ ತೋರಿಸಿದ್ದೆ ನೋಡಿ. ನಾರ್ಮಲ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳೋದು ಅಂತ ಕೂಡ ತೋರಿಸ್ತೀನಿ. ಈ ಥರ ಕೊಡೋದ್ರಿಂದ ನಿಮಗೇನು ಅನಿಸಲ್ಲ, ಒಂದು ಸ್ವಲ್ಪ ದಪ್ಪ ಆಯಿತು, ಸಣ್ಣ ಆಯಿತು ಅಂದರೆ ನೀವು ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ನೀವು ಫೂಟ್ಗಳನ್ನು ಉಪಯೋಗಿಸ್ಬೇಕು. ಒನ್ ಸೈಡೆಡ್ ಫೂಟು ನೋಡಿ ಏನು ಬರುತ್ತೆ, ಈ ಥರ ಫೂಟ್ ಈ ಥರ ಫೂಟ್ಗಳನ್ನು ಯೂಸ್ ಮಾಡಬೇಕು ನೀವು. ಅವಾಗ ನಮಗೆ ಥ್ರೆಡ್ ಪೈಪಿಂಗ್ ನೋಡಿ ಈ ಥರ ಇದನ್ನು ತೆಗೆದುಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರದ ಅಂಗಡಿಗಳಲ್ಲಿ ಎಲ್ಲನ ಕೇಳಿ, ಈ ಬ್ರ್ಯಾಂಡ್ದು ಸೂಜಿ ಬ್ರ್ಯಾಂಡ್ದು ಚೆನ್ನಾಗಿ ಇದು ಬರುತ್ತೆ, ಏನು ಥ್ರೆಡ್ ಪೈಪಿಂಗ್ ಅನ್ನೋದು ಬರುತ್ತೆ. ಈ ಫೂಟಿನ ಪಾದ ಏನು ಇರುತ್ತೆ, ಈ ಥರ ಅಗಲ ಇರಬೇಕು. ನಾನೇನು ತೋರಿಸ್ತಾ ಇದ್ದೀನಿ, ಈ ಥರ ಅಗಲ ಇರೋ ಥರ ನೋಡ್ಕೊಳ್ಳಿ, ಅವಾಗ ಥ್ರೆಡ್ ಪೈಪಿಂಗ್ ಚೆನ್ನಾಗಿ ಬರುತ್ತೆ. ಅಂದರೆ ಏನು ಅಂದರೆ, ಇದು ಅಗಲ ಇರೋದ್ರಿಂದ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ, ಹಂಗಾಗಿ ಚೆನ್ನಾಗಿ ಬರುತ್ತೆ ಪೈಪಿಂಗು. ಈ ಬ್ರ್ಯಾಂಡ್ದೇ ತೆಗೆದುಕೊಳ್ಳಿ. ನಿಮ್ಮ ಹತ್ರ ಅಕಸ್ಮಾತ್ ಎರಡೂ ಸೈಡ್ದು ತೊಗೊಳಕ್ಕೆ ನಮ್ಗೆ ಆಗಲಿಲ್ಲ ಅಂದರೆ, ಇದು ಬಂದು 40 ರೂಪಾಯಿ ಅಷ್ಟೇ ಒಂದು ಫೂಟ್. ಕೆಲವ್ರ ಕಡೆ 50 ರೂಪಾಯಿ ಮಾಡ್ತಾರೆ, ಕೆಲವ್ರ ಕಡೆ 40 ರೂಪಾಯಿ ಮಾಡ್ತಾರೆ. ನೀವು ನೋಡಿಬಿಟ್ಟು ತೆಗೆದುಕೊಳ್ಳಿ, ಎರಡೂ ಸೈಡ್ದು ತೆಗೆದುಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಇಲ್ಲ ನಮಗೆ ಎರಡೇದು ತೊಗೊಳಕ್ಕಾಗಲಿಲ್ಲ ಅಂದರೆ, ನೀವು ಒಂದು ಫೂಟನ್ನಾದರೂ ತೆಗೆದುಕೊಬೋದು. ಆ ಫೂಟು ಬಂದು ನನ್ನ ಲೆಫ್ಟ್ ಹ್ಯಾಂಡ್, ಇದು ಲೆಫ್ಟ್ ಹ್ಯಾಂಡ್ ಕಡೆ ಓಲ್ ಇರುತ್ತಲ್ಲ, ಈ ಥರ ತೆಗೆದುಕೊಳ್ಳಿ. ನೀವು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೂ ಆಗುತ್ತೆ, ಮತ್ತು ನಾವೇನು ವರ್ಕ್ ಬ್ಲೌಸ್ ಸ್ಟಿಚ್ ಮಾಡ್ತೀವಿ, ವರ್ಕ್ ಇಲ್ಲಿ ಬಂದಿರುತ್ತೆ, ಇಲ್ಲಿ ಎಡ್ಜಿಗೆ ಸ್ಟಿಚ್ ಹಾಕೋದಕ್ಕೆ ಸರಿ ಹೋಗುತ್ತೆ, ನಾವು ಹಿಂಗೆ ಹಾಕೊಂಬರ್ಬೋದು. ಇದು ವರ್ಕ್ ಬ್ಲೌಸ್ ಅಂತ ಅಂದರೆ, ವರ್ಕ್ ಬ್ಲೌಸ್ ಇಲ್ಲಿ ಇತ್ತು ಅಂದರೆ ವರ್ಕ್ ಇಲ್ಲಿರುತ್ತೆ, ನೀವು ಎಡ್ಜಿಗೆ ಹಿಂಗೆ ನೀಟಾಗಿ ಸ್ಟಿಚ್ಚನ್ನು ಹಿಂಗೆ ಹಾಕೊಂಬಂದ್ಬಿಡ್ಬೋದು, ಏನು ತೊಂದರೆ ಆಗ್ದಲೆ. ಈ ಥರದೊಂದು ಫೂಟನ್ನು ಮಾಡಿಕೊಂಡ್ರೆ ನೀವು ಥ್ರೆಡ್ ಪೈಪಿಂಗನ್ನು ಆರಾಮಾಗಿ ಮಾಡ್ಬೋದು. ಮೊದಲು ಪ್ರಾಕ್ಟೀಸ್ ಮಾಡಿ, ಒಂದು ಸ್ವಲ್ಪ ಯಾವುದಾದ್ರೂ ವೇಸ್ಟ್ ಬಟ್ಟೆ ಅದಕ್ಕೆಲ್ಲ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿಯಾಗಿ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ. ಮತ್ತು ನಾನು ಹೇಳ್ತಾ ಇರ್ತೀನಿ ಥ್ರೆಡ್ ಪೈಪಿಂಗ್ ಮಾಡಿ ಅಂತ. ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ನಾನು ಈ ಥರ ಥ್ರೆಡ್ಡನ್ನು ಉಪಯೋಗಿಸ್ತೀನಿ. ಅಂದರೆ ತುಂಬ ಸಣ್ಣಗೆ, ತುಂಬ ದಪ್ಪದು ಬರುತ್ತೆ ಫ್ರೆಂಡ್ಸ್, ದಪ್ಪದು ಬರುತ್ತೆ, ಸಣ್ಣದು ಬರುತ್ತೆ. ಆದರೆ ನಾನು ಇಲ್ಲಿ ಬಂದು ತುಂಬ ಸಣ್ಣಗಿರೋದೇ ಇದು 0 ಸೈಜ್ದು ಏನಿದೆ ನೋಡಿ, ಇಷ್ಟು ಸಣ್ಣಗಿರೋದನ್ನು ಯೂಸ್ ಮಾಡ್ತೀನಿ, ಅವಾಗ ಕರೆಕ್ಟಾಗಿ ಬರುತ್ತೆ. ನನ್ನ ಹತ್ರ ಇನ್ನೊಂದು ದಪ್ಪ ಇರೋದು ಇತ್ತು, ತೋರಿಸ್ತೀನಿ ನಾನು. ಇಷ್ಟು ದಪ್ಪದ್ದು ಇತ್ತು, ಇದು ದಪ್ಪ ಥ್ರೆಡ್ಡು ಫ್ರೆಂಡ್ಸ್. ಒಂದ್ಸಲ ತೊಗೊಂಬಂದಿದ್ದೆ ನಾನು, ಅಷ್ಟು ದಪ್ಪ ಇರೋದು, ಅದು ಅಷ್ಟು ನನಗಿಷ್ಟ ಆಗಲಿಲ್ಲ ನೋಡಿ. ಅದಕ್ಕಿಂತ ಇದು ಸಣ್ಣ ಐತೆ ನೋಡಿ, ಇದಕ್ಕಿಂತ ಇದೊಂದು ಸ್ವಲ್ಪ ಸಣ್ಣ ಐತೆ. ನನಗೆ ಇನ್ನೂ ಸಣ್ಣ ಇದ್ದಿದ್ರು ಓಕೆ ನೋಡಿ. ಇದು ಯಾವ ಎಷ್ಟು, ಇದೊಂದು ಸ್ವಲ್ಪ ಮೀಡಿಯಮ್ಮು, ಇದು ತುಂಬ ಸಣ್ಣಗೈತೆ. ಇನ್ನೂ ತುಂಬ ದಪ್ಪದು ಕೂಡ ಬರುತ್ತೆ ಫ್ರೆಂಡ್ಸ್, ತುಂಬಾ ದಪ್ಪಗಿರುತ್ತೆ, ಅದು ಕೂಡ ಬರುತ್ತೆ. ಆದರೆ ಅಷ್ಟು ಚೆನ್ನಾಗಿರಲ್ಲ ದಪ್ಪದು ಥ್ರೆಡ್ ಪೈಪಿಂಗನ್ನು, ಥ್ರೆಡ್ಡನ್ನು ಯೂಸ್ ಮಾಡಬೇಡಿ, ಆದಷ್ಟು ಮೀಡಿಯಮ್ ಸೈಜ್. ಇದು ಬಂದು ಒಂದು ಉಂಡೆ ಬಂದು 50 ರೂಪಾಯಿ, ನೀವು ಯಾವುದೇ ಅಂಗಡೀಲಿ ಬೇಕಾದರೂ ಕೇಳ್ಬೋದು, ಸಿಗುತ್ತೆ ಈ ಥರ ಒಂದು ಉಂಡೆ. ನೀವು ತುಂಬಾ ಒಂದು ಉಂಡೆಯನ್ನು ತೆಗೆದುಕೊಂಡ್ರೆ ಒಂದು 100 ಬ್ಲೌಸು ಅಥವಾ 150 ಬ್ಲೌಸು ಮಾಡ್ಬೋದು, ತುಂಬಾ ಇರುತ್ತೆ ಇದು. ಸಾಮಾನ್ಯ ಅದೆಷ್ಟು 100 ಮೀಟರ್ಸ್ ಇರುತ್ತೆ ಅನಿಸುತ್ತೆ, ಇದು ಒಂದ್ರಲ್ಲಿ 100 ಮೀಟರ್ ಇರುತ್ತೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಥ್ರೆಡ್ಡು, ಈ ಥರ ಸಣ್ಣಗಿರೋದನ್ನು ಯೂಸ್ ಮಾಡಿ. ಆವಾಗ ಥ್ರೆಡ್ಡು ನಮ್ಮ ಪೈಪಿಂಗ್ ಏನಿದೆ ಅದು ತುಂಬ ಸಿಂಪಲ್ ಆಗಿ ನೋಡಿ, ಈ ಥರ ನೀಟಾಗಿ ಒಂದೇ ಸಮ ಅಂತ ಬರುತ್ತೆ ನೋಡಿ. ಇಷ್ಟು ತೆಗೆದುಕೊಳ್ಳಿ, ಇಷ್ಟು ಸಣ್ಣಗಿರೋದು ತೆಗೆದುಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದರದ್ದು ಬ್ರ್ಯಾಂಡ್ ಅಲ್ಲಿ ನಿಮಗೆ ಕೇಳಿದ್ರೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಇದು ಅದರದೇ ಡಬ್ಬ ನೋಡಿ, ಸಿಮ್ಕೋ ಅಂದ್ಬಿಟ್ಟು, ಸಿಮ್ಕೋ ಥ್ರೆಡ್ ಇಂಡಿಯಾ ಪೈಪಿಂಗ್ ಥ್ರೆಡ್. ಇಲ್ಲಿ ನಂಬರ್ ಕೂಡ ಇದೆ, ನೀವು ಚೆಕ್ ಮಾಡ್ಬೋದು ನೋಡಿ, ಈ ನಂಬರ್ ಕೂಡ ಇದೆ ನೋಡಿ, 1088 1088 ಇದು. ಕೆಲವು ತಾವು ನೋಡಿರ್ಬೋದು
108 ಬರೀ 108 ಕೂಡ ಇರುತ್ತೆ ಆ ಥರ ತೊಗೊಂಬಿಡಿ ಅದು ಸ್ವಲ್ಪ ದಪ್ಪ ಇರುತ್ತೆ ನಾನು ಮುಂಚೆ ತೋರಿಸಿದ್ನಲ್ಲ ಅಷ್ಟು ದಪ್ಪ ಇರುತ್ತೆ 1088 ಅಂತ ಬರುತ್ತಲ್ಲ ಅದನ್ನು ತೆಗೆದುಕೊಳ್ಳಿ ತುಂಬ ಸಣ್ಣದಾಗಿ ತುಂಬ ಚೆನ್ನಾಗಿ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಸಿಗುತ್ತೆ ನೀವು ಯಾವ ನಾನು ಥ್ರೆಡ್ ಪೈಪಿಂಗಲ್ಲಿ ತುಂಬಾ ವೆರೈಟಿ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ತುಂಬಾ ವೆರೈಟಿ ತೋರಿಸಿದ್ದೀನಿ ಯಾವ್ಯಾವ ರೀತಿ ಮಾಡ್ಬೋದು ನೋಡಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗಲ್ಲಿ ಸೇಮ್ ಕಲರ್ಸ್ ಬಂದಾಗ ಈಗ ಬ್ಲೌಸು ಸ್ಯಾರಿ ಸೇಮ್ ಕಲರ್ ಬಂದ್ಬಿಟ್ಟಿರುತ್ತೆ ನಾವು ಯಾವ ರೀತಿ ಮಾಡೋದು ಅವಾಗ ಗೊತ್ತಾಗಲ್ಲ ನಮಗೆ ಅವಾಗ ಏನು ಮಾಡ್ಬೋದು ಈ ಥರ ಥ್ರೆಡ್ ಪೈಪಿಂಗು ಮತ್ತು ಗೋಲ್ಡ್ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ನಾವು ಅದರಲ್ಲೇ ಒಂದು ಸಿಂಪಲ್ಲಾಗಿ ಏನಾದರೂ ಡಿಸೈನನ್ನು ಮಾಡ್ಬೋದು ಇಲ್ಲಿ ನೋಡಿ ನಾನೊಂದು ಸಿಂಪಲ್ ಡಿಸೈನನ್ನು ಮಾಡಿದ್ದೀನಿ ಥ್ರೆಡ್ ಪೈಪಿಂಗನ್ನು ಯೂಸ್ ಮಾಡಿಕೊಂಡು ನೀವು ಪ್ಲೈನ್ ಇಟ್ಕೊತೀವಿ ಇನ್ನು ಇದು ಇರಲ್ಲ ಡಿಸೈನ್ ಇಟ್ಕೊಂಡಿದ್ದೀವಿ ಇನ್ನು ಫೀಲ್ ಇರುತ್ತೆ ಸೇಮ್ ಇದು ಇಲ್ಲಿ ಡೋರಿ ಕೂಡ ನಾನು ಮಾಡಿದ್ದೀನಿ ಇದು ಇವರು ಹೊಸದಾಗಿ ಇಡ್ಸ್ಕೊತಾ ಇರೋದ್ರಿಂದ ಇವ್ರಿಗೇನು ಮಾಡ್ತಾ ಇದ್ದೀನಿ ಇದು ಇಡು ಅಂತ ಕೇಳಿರೋದ್ರಿಂದ ನನ್ನ ಹತ್ರ ಆಲ್ಮೋಸ್ಟು ತುಂಬ ಜನ ಕೇಳ್ತಾರೆ ಫ್ರೆಂಡ್ಸ್ ಈ ಥರ ಇಟ್ಕೊಡಿ ಅಂತ ಹಂಗಾಗಿ ಇಟ್ಕೊಡ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಥ್ರೆಡ್ ಪೈಪಿಂಗ್ ಯೂಸ್ ಮಾಡೋದ್ರಿಂದ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ತೋಳಿಗೂ ಕೂಡ ಕೊಟ್ಟಿದ್ದೀನಿ ನೋಡಿ ಇದು ಬಂದು ಇನ್ವಿಸಿಬಲ್ ಥರ ಮಾಡಿದ್ದೀನಿ ನೀವು ಒನ್ ಸೈಡೆಡ್ ಫೋಟೋನ ಯೂಸ್ ಮಾಡಿದ್ರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ತೋಳ್ಗಾಗಿರ್ಬೋದು ಮತ್ತು ಬ್ಯಾಕ್ ಇಲ್ಲೂ ಕೂಡ ನಾನು ಇನ್ವಿಸಿಬಲ್ ಥರನೇ ಮಾಡಿದ್ದೀನಿ ಅಂದರೆ ಫಸ್ಟು ನಾನು ಸ್ಟಿಚ್ ಇದಕ್ಕೆ ಕ್ಯಾನ್ವಾಸ್ ಬಟ್ಟೆಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬಾ ಈಸಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಒಂದು ಸಲ ನಿಮಗೆ ಟೆಕ್ನಿಕ್ ಅಂತ ಗೊತ್ತಾದರೆ ಆರಾಮಾಗಿ ಮಾಡ್ಬೋದು ನೀವು ತೋಳ್ಗೂ ಕೊಡಿ ನೆಕ್ಕಿಗೂ ಕೊಡಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಕೆಳಗಡೆಗೂ ಕೊಡ್ಬೋದು ಆದರೆ ನಾನಿಲ್ಲಿ ಕೊಟ್ಟಿಲ್ಲ ಇಲ್ಲಿ ಎಮ್ಮಿಂಗ್ ಮಾಡಬೇಕು ಫ್ರೆಂಡ್ಸ್ ಎಮ್ಮಿಂಗ್ ಮಾಡಿ ಸ್ಟಿಚ್ಚನ್ನು ಬಿಚ್ಚಬೇಕು ಆಮೇಲೆ ನಾನು ತೆಗಿತೀನಿ ಸ್ಟಿಚ್ಚನ್ನು ನೀವು ಬೇಕು ಅಂದರೆ ಬಟನ್ ಇಟ್ಕೊಬೋದು ಈ ಥರ ಸಿಂಪಲ್ಲಾಗಿ ಏನಾದರೂ ಡಿಸೈನ್ ಮಾಡ್ತೀನಿ ಅಂದರೆ ನೀವು ಆರಾಮಾಗಿ ಥ್ರೆಡ್ ಪೈಪಿಂಗಿಂದ ಮಾಡ್ಬೋದು ಥ್ರೆಡ್ ಪೈಪಿಂಗ್ ಯಾವುದನ್ನು ಯೂಸ್ ಮಾಡ್ತೀರಾ ಅಂತ ಅಂದಿದ್ದೀರಾ ನಾನು ತೋರಿಸಿದ್ದೀನಿ 1088 ಸಿಮ್ಕೋ ಅಂತ ಅಂದ್ಬಿಟ್ಟು ಬ್ರ್ಯಾಂಡು ದಾರ ತುಂಬಾ ಚೆನ್ನಾಗಿರುತ್ತೆ ಸಣ್ಣದಾಗಿ ಅಷ್ಟು ಏನು 1088 ಇದೆಯಾ ಅದು ತುಂಬ ಚೆನ್ನಾಗಿ ಆ ಸೈಜಿನ ದಾರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು ನಾನು ಕೊಟ್ಟಿದ್ದೀನಿ ಮತ್ತು ಯಾವ ಫೂಟ್ಗಳನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಥ್ರೆಡ್ ಪೈಪಿಂಗಿಗೆ ಯಾವ ಫೂಟನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಪೈಪಿಂಗ್ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಮತ್ತು ಇನ್ನೊಂದು ನಾನು ಇದೇ ಅಳತೆಯಾದ ಬ್ಲೌಸು ಈಗ ಇವ್ರದ್ದು ಸುಮಾರು ಬ್ಲೌಸ್ಗಳಿದೆ ಫ್ರೆಂಡ್ಸ್ ಒಂದು 15 ಬ್ಲೌಸ್ ಇರೋದ್ರಿಂದ ನಾನು ಪದೇ ಪದೇ ಅಳತೆ ತೆಗೆದುಕೊಂಡು ಕಟ್ಟಿಂಗ್ ನೋಡಿ ಫ್ರಂಟಿಂದಲೂ ಕೂಡ ಏನಂದರೆ ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಹೆವಿ ಲುಕ್ಕು ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ನೋಡ್ತಾ ಇರ್ಬೋದು ಬ್ಯಾಕು ಮತ್ತು ಫ್ರಂಟು ಸೇಮ್ ಕೊಟ್ಟಿದ್ದೀನಿ ನೋಡಿ ಯಾವುದೇ ಚೇಂಜಸ್ ಇಲ್ಲ ಸೇಮ್ ಬಂದೈತೆ ಈ ಥರ ಬರಬೇಕು ಅಂದರೆ ಯಾವ ರೀತಿ ಕಟ್ ಮಾಡಬೇಕು ಅಂತಲೂ ತೋರಿಸಿದ್ದೀನಿ ಫ್ರಂಟಲ್ಲಿ ಜಾಸ್ತಿ ಬ್ಯಾಕಲ್ಲಿ ಕಡಿಮೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಈ ಥರ ಒಂದು ಕವರ್ ಇಟ್ಕೊಂಡ್ಬಿಡ್ತೀನಿ ಇಟ್ಕೊಂಡು ನಾನು ಯಾವ ಬ್ಲೌಸ್ ಈಗ ಏನು ತೊಗೊಂಡಿದ್ದೀನ ಬ್ಲೌಸ್ ಆ ಬ್ಲೌಸ್ಗಳನ್ನು ಫುಲ್ಲು ಮುಗಿಸೋವರೆಗೂ ನಾನು ಬೇರೆ ಬ್ಲೌಸನ್ನು ತೆಗೆದುಕೊಳ್ಳಲ್ಲ ನಾನು ಹೇಳ್ತಾನೆ ಇರ್ತೀನಿ ಟ್ರೇಸಿಂಗ್ ಪೇಪರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ತುಂಬ ಕೊಟ್ಟಾಗ ಒಂದು ಎರಡು ಕೊಟ್ಟಾಗ ಹಂಗೆ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಇದು ಬಂದು ತುಂಬ ಕೊಟ್ಟಾಗ ನಾನು ಇಲ್ಲಿ ಮಾರ್ಕಿಂಗ್ ಏನು ಹಾಕ್ಕೊಂಡಿಲ್ಲ ಯಾಕಂದರೆ ನಾನು ಮಾರ್ಕಿಂಗ್ ಹಾಕೋದು ಗೊತ್ತಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ಫುಲ್ಲು ಕಟ್ಟಿಂಗ್ ಮಾಡಿಬಿಟ್ಟಿದ್ದೀನಿ ಈ ಥರ ಪೇಪರ್ಸ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ನೀವು ಈ ಥರ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಇದು ಬುಕ್ ಸ್ಟೋರಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಈ ಥರ ಫೈಲ್ ಶೀಟ್ ಕೊಡಿದರೆ ಕೊಡ್ತಾರೆ ಬುಕ್ ಸ್ಟೋರಲ್ಲಿ ತಂದುಬಿಟ್ಟು ತುಂಬ ಇತ್ತು ಅಂದರೆ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ಇದು ಟಿಪ್ಸ್ ಅಂತಲೇ ಹೇಳ್ಬೋದು ಈಗ ಒಂದು ಎರಡು ಮೂರು ಬ್ಲೌಸ್ಗಳಾದರೆ ಹಂಗೆ ಕಟ್ ಮಾಡಿ ಫ್ರೆಂಡ್ಸ್ ಇಲ್ಲ ಪೇಪರ್ ಕಟ್ ಮಾಡ್ಕೊಂಡು ಮಾಡ್ಕೊಳ್ಳಿ 10 ಬ್ಲೌಸು 15 ಬ್ಲೌಸು ಹಿಂಗೆ ಕೊಟ್ಟರು 8 ಬ್ಲೌಸು ಹಿಂಗೆ ಕೊಟ್ಟರು ಅಂದಾಗ ನೀವು ಟೈಮ್ ಸೇವ್ ಮಾಡ್ಬೋದು ಅಂದರೆ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಬಿಡಿ ಇದನ್ನ ಇಟ್ಬಿಟ್ಟು ಎಷ್ಟು ಬೇಗ ಫಾಸ್ಟಾಗಿ ನಾವು ಕಟ್ಟಿಂಗನ್ನು ಮಾಡ್ಕೊಬೋದು ಬೆಲ್ಟ್ಪಟ್ಟಿ ಸ್ಲೀವ್ಸ್ ಮತ್ತು ಬ್ಯಾಕ್ ಪಾರ್ಟ್ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಇದು ಒಂದು 42 ಎದೆ ಸುತ್ತ ಅಳತೆದು ನಂಗೆ ಅಳತೆ ಆಲ್ರೆಡಿ ಬ್ಲೌಸ್ ಅಳತೆ ತೆಗೆದುಕೊಂಡು ಬ್ಲೌಸಿನ ಅಳತೆ ಈ ಪದೇ ಪದೇ ಬ್ಲೌಸ್ ಇಟ್ಕೊಬೇಕು ಅನ್ನೋದಿಲ್ಲ ಸ್ಟಿಚ್ ಮಾಡ್ಬೇಕಾದ್ರೆ ಮಾತ್ರನೇ ಕಂಕ್ಳು ಸೈಡ್ ಸ್ಟಿಚ್ಚು ಮತ್ತು ಬಾಡಿ ಪಾರ್ಟ್ಸು ಅಷ್ಟು ಮಾತ್ರನೇ ನಾನು ತೆಗೆದುಕೊಳ್ಳೋಕ್ಕೆ ಬ್ಲೌಸನ್ನು ತೊಗೊತೀನಿ ಮಿಕ್ಕಂತೆ ಇದೇನಿದೆ ಇದಕ್ಕೆ ಮಾರ್ಕ್ ಹಾಕ್ಬಿಟ್ಟು ನಾನು ಸೆಂಟರಲ್ಲಿ ಯಾವುದೇ ಕಟ್ಟಿಂಗ್ ಮಾಡಿಲ್ಲ ಯಾಕಂತ ಅಂದರೆ
ಡಿಸೈನ್ ಮಾಡ್ತೀನಲ್ವಾ ಅದಕ್ಕೋಸ್ಕರ ಕಟ್ ಮಾಡಿಲ್ಲ, ಆದರೆ ಫ್ರಂಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು. ಇದನ್ನಿಟ್ಟು ಫಾಸ್ಟಾಗಿ ಮಾಡ್ಕೊತೀನಿ. ನೀವು ಇನ್ನೊಂದು ಏನಪ್ಪ ಅಂತ ಅಂದರೆ, ನೀವು ಒಂದು ನಿಮ್ಮ ಅಳತೆದಾಗಿರ್ಬೋದು ಅಥವಾ ತುಂಬ ಜನ ಕೊಡ್ತಾರೆ ಆದರೂ ಒಂದೇ ಥರದ್ದು ಅಂದರೆ, ನೀವು ಈ ಥರ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಬಿಡಿ ಆರಾಮಾಗಿ ನೀವು ಬ್ಲೌಸನ್ನು. ಈಗ ನಾನು ಎರಡು ಬ್ಲೌಸನ್ನು ಕಟ್ ಮಾಡ್ಕೊತೀನಿ, ನಾನು ಯಾವುದೇ ಅಳತೆ ಬ್ಲೌಸನ್ನು ತೆಗೆದುಕೊಳ್ಳಲ್ಲ. ನೋಡಿ ಈಗ ಇದು ಸ್ವಲ್ಪ ಲೈನಿಂಗ್ ಎಲ್ಲ ಐರನ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊತೀನಿ, ತುಂಬಾ ಈಸಿ. ಮತ್ತು ಇದನ್ನು ಕೂಡ ನೋಡಿ, ನಾವು ಹಂಗೆ ಇಟ್ಬಿಟ್ಟಿರ್ತೀವಲ್ವ, ಹಂಗಾಗಿ ದಿನಕ್ಕೆ ಎರಡನ್ನು ಕಟ್ ಮಾಡ್ತೀನಿ, ಎರಡನ್ನು ಸ್ಟಿಚ್ ಮಾಡಿಬಿಡ್ತೀನಿ. ಈಗ ಇವು ಎರಡನ್ನು ತೆಗೆದುಕೊತೀನಿ, ನೆಕ್ಸ್ಟು ಇನ್ನು ಬೇರೆ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಇವನ್ನು ಕಟ್ಟಿಂಗ್ ಮಾಡ್ಕೊತೀನಿ, ಅದಕ್ಕೋಸ್ಕರ ಈಸಿ ಆಗಲಿ ಅಂದ್ಬಿಟ್ಟು ತುಂಬಾ ಈಸಿಯಾಗುತ್ತೆ. ಈ ಥರ ಕಟಿಂಗ್ ಮಾಡಿ ಇಟ್ಕೊಳ್ಳಿ. ಇಲ್ಲ ನಿಮ್ಗೆ ಈ ಥರ ಡ್ರೆಸ್ಸಿಂಗ್ ಪೇಪರ್ ಸಿಗಲ್ಲ ಅಂದರೆ ನ್ಯೂಸ್ ಪೇಪರ್ ಆದರೂ ನೀವು ಮಾಡ್ಕೊಬೋದು, ಇಲ್ಲ ಡ್ರಾಯಿಂಗ್ ಶೀಟ್ ಅಂತ ಬರುತ್ತೆ ಅದರಲ್ಲಿ ಕೂಡ ನೀವು ಮಾಡ್ಕೊಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾನೆ ಮಾಡಿಬಿಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ನಿಮ್ಮ ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಏನಂತ ಅಂದರೆ ನಿಮ್ಗೆ ಈಸಿ ಆಗಲಿ, ನಾನು ಮಾಡೋ ಥರನೇ ಕೆಲಸ ಅಂತಲೇ ನಾನು ಇಷ್ಟಪಡ್ತೀನಿ. ನೋಡಿ, ಥ್ರೆಡ್ ಪೈಪಿಂಗ್ ಬಗ್ಗೆ ಮಾಹಿತಿ ಮತ್ತು ಡ್ರೆಸ್ಸಿಂಗ್ ಪೇಪರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಅದೆಲ್ಲಿ ಸಿಗುತ್ತೆ ಅಂತ, ಥ್ರೆಡ್ ಪೈಪಿಂಗ್ ಯಾವ್ದು ತೊಗೊಬೇಕು ಅಂತ ಎಲ್ಲನೂ ಕೂಡ ತಿಳಿಸಿದ್ದೀನಿ. ಮತ್ತೊಮ್ಮೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಈ ಪೈಪಿಂಗ್ ಥ್ರೆಡ್ ಹೆಂಗೆ ಮಾಡ್ಕೊಳೋದು ಅಂತ ಕೇಳಿದ್ರೆ, ಖಂಡಿತ ನೆಕ್ಸ್ಟ್ ಯಾವುದನ್ನ ಡಿಸೈನ್ ಮಾಡಬೇಕಾದ್ರೆ ಆ ಪೈಪಿಂಗ್ ಥ್ರೆಡ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಡಿಸೈನ್ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀನಲ್ಲ ಆವಾಗ. ಮತ್ತು ಇನ್ನೊಂದು ನಿಮಗೆ ಇದು ಅಷ್ಟೇ, ಏನು ಇನ್ನೊಂದು ಹೇಳ್ಬಿಡ್ಬೇಕು, ಪೈಪಿಂಗ್ ಥ್ರೆಡ್ ಮಾಡ್ಕೊಳೋದಕ್ಕೆ ಇದೊಂದು ಸ್ವಲ್ಪ ಡಾರ್ಕ್ ಕಲರಲ್ಲಿ ತೆಗೆದುಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನಾನು ತುಂಬ ಇದನ್ನು ಮಾಡ್ತಾ ಇರ್ತೀನಿ, ನಿಮ್ಗೆ ಹೇಳ್ತಾನೆ ಇರ್ತೀನಿ ನಾನು, ಬೇರೆ ಬೇರೆ ಥರ ಎಲ್ಲ ತೊಗೊತಿರ್ತೀನಿ ಅಂತ ಹೇಳ್ತಿರ್ತೀನಿ. ಅದೇ ಥರ ಇದು ಡಾರ್ಕಲ್ಲಿ ಗೋಲ್ಡ್ ಕಲರ್ ತಂದಿದ್ದೆ. ಇದಿನ್ನಿಷ್ಟೇ ಇರೋದು ನೋಡಿ, ಕ್ರಾಸಾಗಿ ಕಟ್ ಮಾಡ್ಕೊಂಡು ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ. ಇದು ತರಿಸ್ಬೇಕು, ಸ್ವಲ್ಪ ಇದ್ದಂಗೆ ತರಿಸಿಟ್ಕೊಬೇಕು. ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸಿರ್ತೈತೆ, ವೈಟಿಶ್ ಇರೋದು ಬರುತ್ತೆ. ಖಾಲಿ ಸ್ವಲ್ಪ ಲೈಟಿಶ್ ಬರುತ್ತೆ ಇದು, ಈ ಥರನೂ ಲೈಟಲ್ಲಿ ಕಲರ್ ಬರುತ್ತೆ. ಅದು ಸ್ವಲ್ಪ ಕಡಿಮೆ ದುಡ್ಡು. ಅದು ಏನಂದರೆ ಒಂದು ಸ್ವಲ್ಪ ಹಾಕಿದಾಗ ಒಂದು ಸ್ವಲ್ಪ ವೈಟ್ ವೈಟ್ ಕಾಣಿಸ್ತಾ ಇರ್ತೈತೆ, ಅದಿಷ್ಟ ಆಗಲ್ಲ. ಅದರಿಂದ ಸ್ವಲ್ಪ ಬ್ಲ್ಯಾಕ್ ಶೇಡ್ ಕಲರ್, ಡಲ್ ಕಲರಲ್ಲಿ ನೀವು ಮಾಡಿ, ಲೈಟ್ ಕಲರನ್ನು ಅವಾಯ್ಡ್ ಮಾಡಿ ಪೈಪಿಂಗ್ ಬಟ್ಟೆಯನ್ನು. ಥ್ಯಾಂಕ್ ಯು ಫ್ರೆಂಡ್ಸ್.